ಹಾಯ್ ಪ್ರಿಯಾಂಕಾ. ಹಾಯ್ ಮ್ಯಾಮ್, ಹೆಂಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ಸೊ ಇವರ ಹೆಸರು ಸಿನಿಮಾದಲ್ಲಿ ಅಫ್ ಕೋರ್ಸ್ ಆಲಿಯಾ ಸಾಲಿಮಠ್ ಅಂತ, ರಿಯಲ್ ಹೆಸರು ಪ್ರಿಯಾಂಕಾ. ಇವರು ಹುಬ್ಳಿ ಹುಬ್ಳಿ ಅವರು. ಸೊ ಪ್ರಿಯಾಂಕಾ ಹೇಳಿ, ಹೇಗನ್ನಿಸ್ತಾ ಇದೆ ಸಿನಿಮಾ ಬಗ್ಗೆ? ಇನ್ಫ್ಯಾಕ್ಟ್ ಲಾಸ್ಟ್ ಲೈವ್ ಮಾಡಿದಾಗೂ ಕೂಡ ತುಂಬಾ ಜನ ನಿಮ್ಗೆಲ್ಲ ಮಾತಾಡ್ಸಿ ಅಂತ ಕೇಳಿದ್ರು. ಸೊ ಲೈವ್ ತಗೊಂಡಿದ್ದೀನಿ, ಹೇಗನ್ಸ್ತಾ ಇದೆ ಸಿನಿಮಾ? ನಿಮ್ಗೆ ಹೇಗಿದೆ ರೆಸ್ಪಾನ್ಸ್ ನಿಮ್ ಪಾತ್ರಕ್ಕೆ? ಮ್ಯಾಮ್, ಸಿನಿಮಾ ಬಗ್ಗೆ ಅಂತೂ ನೋ ಡೌಟ್ ಎಲ್ಲಾ ಏನಂತಾರೆ ಮಸ್ತ್ ಇತ್ತು. ಫಸ್ಟ್ ಗಿಂತ ಸೆಕೆಂಡ್ ಪಾರ್ಟ್ ಎಲ್ಲರಿಗೂ ಇಷ್ಟ ಆಗತ್ತಿತ್ತು. ಸೊ ಬಿಕಾಸ್ ಆಫ್ ನಿಧಿಮಾ ಕ್ಯಾರೆಕ್ಟರ್ ಅಂಡ್ ರೆಸ್ಪಾನ್ಸ್ ಅಂತೂ ಸ್ವಲ್ಪ ಜನ ಮೇ ಬಿ ಕ್ಯಾಪ್ ಎಲ್ಲ ಹಾಕೊಂಡಿರೋದ್ರಿಂದ ಸಿನಿಮಾ ಗೊತ್ತಾಗಿಲ್ಲ, ಬಟ್ ಇವ್ರೇನ ಅಂತ ಡೌಟ್ ಒಳಗೆ ನೋಡ್ತಿರ್ತಾರೆ. ಲೈಕ್ ಬಸ್ ಒಳಗೆ ಹೋದಾಗತ್ತ, ಮಾಲ್ ನಾಗ ಹೋದಾಗತ್ತ ಅನ್ಕೋತಿರ್ತಾರೆ. ಅಂದ್ರೆ ಮಾಲ್ ನಾಗು ಒಂದ್ಸತಿ ಬಂದ್ ಕೇಳಿದ್ರು ನಂಗೆ, ನೀವೇ ಅದಿಲ್ಲ ಸ್ವೀಟ್ಸ್ ಬಾಗ್ ಇಟ್ಕೊಂಡು ಅಣ್ಣ ಅಣ್ಣ ಅಂತ ಕನ್ನಡ್ಕೊಂಡು ಅಡ್ಡಾಡತ್ತೀರಿ ಅಂತೇಳಿ. ಅದ್ ಲೈಕ್ ಹಾ ಹೌದು ಸರ್ ನಾನೇ ಅಂತೇಳಿ. ಸೊ ರೆಸ್ಪಾನ್ಸ್ ಅಂತೂ ಸಿಕ್ಕಾಪಟ್ಟೆ ಬಂತಿ. ಇನ್ನೊಂದು ಹೇಳ್ಬೇಕು, ನಾನು ಫಸ್ಟ್ ಡೇ ಫಸ್ಟ್ ಶೋ ನಾ ಫ್ಯಾಮಿಲಿ ಜೊತೆ ಹೋಗಿದ್ದೆ. ಸೊ ಸಿನಿಮಾ ನೋಡ್ಕೊಂಡು ಹೊರಗ್ ಬರೋವಾಗ ಯಾರೋ ಇಬ್ರು ಸರ್ ಇಬ್ರು ಕಣ್ಣೋಡಕ್ ಬಿಟ್ರು ನಮ್ಮ ಪಪ್ಪನ ಮುಂದೆ. ಅದ್ ಲೈಕ್ ಪಪ್ಪ ನಾನು ಮುಂದೆ ಬಂದಾಗತ್ತಿ, ಆಮೇಲೆ ಗೊತ್ತಾಯ್ತು ಓ ಕ್ಯಾರೆಕ್ಟರ್ ಎಫೆಕ್ಟ್ ಇದೆ ಅಂತೇಳಿ. ಸೊ ಸಿಕ್ಕಾಪಟ್ಟೆ ಇಲ್ಲ, ಖುಷಿ ಆಗತ್ತಿತಿ. ಆಕ್ಚುಲಿ ಪ್ರಿಯಾಂಕಾ ಅವ್ರ ಸಿನಿಮಾಗೆ ಹೇಗೆ ಸೆಲೆಕ್ಟ್ ಆದ್ರು ಅಂತಂದ್ರೆ, ಆಡಿಷನ್ ವಿಡಿಯೋ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ವಿ, ನಮಗೆ ತುಂಬಾ ಮೇಲ್ಸ್ ಬಂದಿತ್ತು. ಇನ್ಫ್ಯಾಕ್ಟ್ ಈ ಪೊಲೀಸ್ ಸ್ಟೇಷನ್ ಸೀನ್ ನಾವು ಪ್ಲಾನ್ ಮಾಡಿ ಒಂದೆರಡು ದಿನ ಬಾಕಿ ಇತ್ತು ಅಷ್ಟೇ. ಸೊ ಪ್ರಿಯಾಂಕಾ ಅವ್ರದ್ದೊಂದು ವಿಡಿಯೋ ಬಂತು. ಇನ್ಫ್ಯಾಕ್ಟ್ ಆ ಪಾತ್ರನೇ ಇರಲಿಲ್ಲ, ನಿಮ್ ಪಾತ್ರ ಸಿನಿಮಾದಲ್ಲಿ ಇರಲಿಲ್ಲ. ಸೊ ನಿಮ್ಮ ವಿಡಿಯೋ ನೋಡಿ, ನಿಮ್ಮ ವಿಡಿಯೋ ನಲ್ಲಿ ಒಂದ್ ವಿಂಕ್ ಮಾಡಿದ್ರಿ. ಸೊ ಆ ವಿಂಕ್ ನೋಡಿ ನಮ್ಗೆ ಏನೋ ಸ್ಪೆಷಲ್ ಆಗಿದೆ, ಇವ್ರನ್ನ ಯೂಸ್ ಮಾಡ್ಕೋಬಹುದು ನಾವು ಅಂತ ಅನ್ಸ್ತು ನಮ್ಗೆ. ಸೊ ಹಾಗಾಗಿ ನಾವ್ ಇವ್ರನ್ನ ಪಾತ್ರ ಕನ್ಸಿಡರ್ ಮಾಡಿದ್ದು, ಹಾಗೆ ಇನ್ನೊಂದ್ ಪಾತ್ರ ಹೊಸ ಪಾತ್ರ ಕ್ರಿಯೇಟ್ ಮಾಡಿದ್ದು. ಸೊ ನಿಮ್ಮನ್ನ ಎಲ್ಲ ಹೋದ್ರು ವಿಂಕ್ ಮಾಡಿ ಅಂತ ಕೇಳ್ತಾರ ಪ್ರಿಯಾಂಕಾ? ವಿಂಕ್ ಮಾಡಿ ಅಲ್ಲ ಮ್ಯಾಮ್, ಅವರೇ ನಂಗೆ ವಿಂಕ್ ಮಾಡ್ತಾರಪ್ಪ ಸಿಂಗಿಂಗ್ ಅಂತ ಹೇಳಿ. ದಟ್ ಈಸ್ ದ ಬೆಸ್ಟ್ ಮೂಮೆಂಟ್. ಸೆಲ್ಫಿ ತಗೊಳ್ಬೇಕಾದ್ರೆ ಅಷ್ಟೇ ಹಿಂಗೆ ವಿಂಕ್ ಮಾಡಿದ್ದೆ ಬರ್ತಿತಿ. ಆಮೇಲೆ ಮಾಡಿದ ಮಿಸ್ಟೇಕ್ ಇಂದ ಲೈಫ್ ಏನೋ ಬುದ್ಧಿ ಕಲಿತೀವಿ ಅಂತ ಗೊತ್ತಾಗಿತ್ತು, ಬಟ್ ಮಾಡಿದ ಮಿಸ್ಟೇಕ್ ಇಂದ ಲೈಫ್ ಸಿಕ್ಕಿದ್ದ ಅಂದ್ರೆ ನನ್ಗ ಮ್ಯಾಮ್. ಅವತ್ತು ನೈಟ್ ಎಡಿಟ್ ಮಾಡಕ್ ಆಗಲಾರ್ದ ವಿಡಿಯೋ ಹಂಗೆ ಮಾಡಿ ಕಳ್ಸಿದೆ ವಿಂಕ್ ಹಿಂಗೇನೋ ಮಾಡಿ. ಸೊ ಅದರಿಂದ ಒಂದು ನಂಗೆ ಚಾನ್ಸ್ ಸಿಕ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ದಟ್ ವಾಸ್ ಅ ವೆರಿ ಸರ್ಪ್ರೈಸಿಂಗ್ ಮೂಮೆಂಟ್ ಫಾರ್ ಮಿ. ಓಕೆ ಓಕೆ ಓಕೆ. ಸೊ ಎಲ್ಲರು ಹೇಳ್ತಿದ್ದಾರೆ ಅಂದ್ರೆ ನಿಮ್ದು ಒಂದು ತುಂಬಾ ಒಂದು ಎಂಟರ್ಟೈನಿಂಗ್ ಅಂದ್ರೆ ಪಾತ್ರ ಅಂತ. ಅಂಡ್ ನೀವ್ ವಿಂಕ್ ಮಾಡೋದಿರ್ಬೋದು ಅಥವಾ ನಿಮ್ ನಾಟಿನೆಸ್ ಅಂದ್ರೆ ಎಲ್ರಿಗೂ ಇಷ್ಟ ಆಗಿದೆ ಸಿನಿಮಾದಲ್ಲಿ, ಎಂಟರ್ಟೈನ್ ಆಗಿದೆ ಎಲ್ರಿಗೂ. ಅಂಡ್ ಕೊನೆಯಲ್ಲಿ ಕೂಡ ಬೈಸ್ಕೋತೀರಾ ವಿಂಕ್ ಮಾಡಿ ಮಾಡಿ. ಸೊ ನಿಮ್ಗೆ ಏನ್ ಕಾಂಪ್ಲಿಮೆಂಟ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸಿಗ್ದವರೆಲ್ಲ ಏನಂತ ಹೇಳ್ತಾರೆ ನಿಮ್ಗೆ? ಕಾಂಪ್ಲಿಮೆಂಟ್ಸ್ ಅಂದ್ರೆ ಎಲ್ಲರೂ ಸ್ಕೂಲ್ ಇಟ್ಸ್ ಬಿನ್ ಲೈಕ್ 6 ಏನೋ 7 ಇಯರ್ಸ್ ಸ್ಕೂಲ್ ಮುಗಿಸಿ ಕಾಲೇಜ್ ಲೈಫ್ ಆಗಿ ಮತ್ತೀಗ ಐಟಿ ವರ್ಕ್ ಮಾಡತ್ತೀನಿ. ಬಟ್ ಈಗೂ ಕೂಡ ಇದ್ರ ಕಡೆಯಿಂದ ಪ್ರಿನ್ಸಿಪಲ್ ಕಾಲ್ ಮಾಡ್ತಾರೆ, ಅವ್ರು ಹೇಳ್ತಾರೆ ಇಲ್ಲ ಚೆನ್ನಾಗಿ ಮಾಡಿದಿ ಅಂತ ಹೇಳಿ. ಆಮೇಲೆ ಇನ್ನೊಂದು ಬೆಸ್ಟ್ ಕಾಂಪ್ಲಿಮೆಂಟ್ ಇಷ್ಟ ಇಲ್ಲಿ ಮಟ್ಟ ಸಿಕ್ಕಿದ್ದಂದ್ರ ನಿಧಿಮಾ ಇಸ್ ಅ ಟ್ರೇಡ್ ಮಾರ್ಕ್. ಓಕೆ, ಅವ್ರು ಬಂದ್ರೆ ಇಮೋಷನ್ಸ್ ಕ್ರಿಯೇಟ್ ಆಗ್ತಿತ್ತು, ಆಮೇಲೆ ಅಳು ಬರ್ತಿತ್ತು, ಕಣ್ಣೊಳಗೆ ನೀರ್ ಬರ್ತಾವ. ಬಟ್ ನೀ ಬಂದಾಗ ಇಡೀ ಥಿಯೇಟರ್ ಅಲ್ಲಿ ಒಂದು ಸ್ಮೈಲ್ ಬರ್ತಿತ್ತು ಅಂತ ಒಂದು ಕಾಂಪ್ಲಿಮೆಂಟ್ ಬಂದಿದ್ ಮ್ಯಾಮ್. ದಟ್ ಈಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಎವರ್ ಅನ್ಕೊಂಡೇನ. ಸೊ ಥ್ಯಾಂಕ್ಸ್ ಟು ಯು. ಅಂಡ್ ನಿಮ್ದು ಪೋಸ್ಟ್ ನೋಡಿದ್ದಿಲ್ಲ ನಾ, ಸ್ಟಾರ್ಟಿಂಗ್ ಒಂದು ಸ್ಟೋರಿ ಹಾಕಿದ್ದಿರಿ ಲೈಕ್ ಉತ್ತರ ಕರ್ನಾಟಕದ ಹುಡುಗಿ ಹುಡ್ಕಾಡತ್ತೀವಿ ಅಂತೇಳಿ. ಮೇ ಬಿ ಜಂಕಣ ಕ್ಯಾರೆಕ್ಟರ್ಗೆ ಇರ್ಬೋದು, ನಾ ಆಡಿಷನ್ಸ್ ಕೊಟ್ಟಿದ್ದು ಜಂಕಣ ಕ್ಯಾರೆಕ್ಟರ್ ಜಂಕಣ ಗೊತ್ತಿಲ್ಲ, ಬಟ್ ಉತ್ತರ ಕರ್ನಾಟಕ ಅಂತ ಹೇಳಿದ್ದು ಕೊಟ್ಟಿದ್ದೆ. ಸೊ ಅದು ನನ್ನ ಫ್ರೆಂಡ್ ಕಳ್ಸಿದ್ಲು, ನಾನು ರಾತ್ರಿ ನೋಡಿ ಆಗಿನಾಗೆ ವಿಡಿಯೋ ಕಳ್ಸಿದೆ. ಬಟ್ ಗೊತ್ತಿದ್ದಿಲ್ಲ ಅದು ಮಿಸ್ಟೇಕ್ ಇಂದ ಇಷ್ಟು ಟರ್ನ್ ಓವರ್ ಸಿಕ್ಕಿತ್ತು ಲೈಫ್ ಒಳಗೆ ಅಂದ್ರೆ ಬೆಸ್ಟ್ ಸ್ಟಾರ್ಟ್ ಅಪ್ ಮ್ಯಾಮ್. ಸೊ ಥ್ಯಾಂಕ್ಸ್ ಟು ಯು ಅಂಡ್ ಒಂದ್ ಕೃಷ್ಣ ವಿಂಕ್ ಸರ್. ಮಾಡ್ಬಿಡಿ ಪಾಪ, ಎಲ್ಲರೂ ನೋಡ್ತಾ ಇದಾರೆ ಆನ್ಲೈನ್ ಅಲ್ಲಿ. ವಿಂಕ್ ಅಣ್ಣ ಎಲ್ಲ ಕೆಲಸ ನೀವೇ ಹೇಳ್ಕೊಳ್ಬೇಕು, ಹೊಸಬ್ಳಲ್ವಾ ಅದಕ್ಕೆ ಅಂತ ಇದು ಕ್ಯಾರೆಕ್ಟರ್ ಎಲ್ಲರೂ ವಿಂಕ್ ಮಾಡಿ ಮಾಡಿ ತೋರಿಸ್ತಾರೆ. ಸೊ ಬೆಸ್ಟ್ ಸೀನ್ ನಂಗೆ ಸಿಕ್ಕಿರೋದು. ಥ್ಯಾಂಕ್ ಯು ಪ್ರಿಯಾಂಕಾ ಫಾರ್ ಕಮಿಂಗ್ ಆನ್ಲೈನ್. ಯಾಕಂದ್ರೆ ಇದೆಲ್ಲ ಎಲ್ಲಾ ಪಾತ್ರಗಳನ್ನು ಸಿನಿಮಾದಲ್ಲಿ ಇಷ್ಟಪಟ್ಟಿದ್ದಾರೆ, ಹಾಗೆ ನಿಮ್ ಪಾತ್ರ ಕೂಡ ಇಷ್ಟಪಟ್ಟಿದ್ರು. ಅಂಡ್ ನಿಮ್ದು ಗಿರಿಸರ್ದು ಕಾಂಬಿನೇಷನ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ಔಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಲೈಫ್. ಅಂಡ್ ನಿಮ್ಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ನೆಕ್ಸ್ಟ್ ಸಿನಿಮಾಗಳಿಗೆ. ಥ್ಯಾಂಕ್ ಯು ಸೋ ಮಚ್.